ಇದು ಉಲ್ಕೂರು ಉಲ್ಕೂರು ಸುಬ್ಬಣ್ಣ. ಏನು ಡ್ರೈವರ್ ಬಂದರು ಸರ್? ಕುಟುಂಬ ಪರಿಸ್ಥಿತಿಗಳು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಅಲ್ಲಿ ವಿಧ ವಿಧಾಲಾಗ ಮೀರು ಪೇಪರ್ಲು ಟಿವಿಲು ಅನ್ನ ಚೂಸ್ತಾ ಯಾವ್ದನ್ನ ಸಂಘ ಸಮಸ್ಯೆ ಇಲ್ಲ ಮೇಡಮ್, ಯಾವ್ದನ್ನ ಒಂದಾರ ನೀರು ಯಾವುದೇ ಯೋಗ ರಾಜಕೀಯ ಪರಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಚೂಸ್ತಾ ಬೆಳಿಗ್ಗೆ ಏ ಗೌರ್ಮೆಂಟ್ ರಾವಲ್ಲ ಅದೇ ಮಂಚಿದೆ ಮಾಕಂತ ಸೆಂಟ್ರಲ್ ಗೌರ್ಮೆಂಟು ಮಂಚಿದೆ ಅದೇ ಬಿಜೆಪಿ ಗೌರ್ಮೆಂಟೇ ಮಂಚಿದೆ. ಪ್ರಧಾನಮಂತ್ರಿ ಬಗ್ಗೆ ನಿಮ್ಮ ಅವನು ನರೇಂದ್ರ ಮೋದಿ ನರೇಂದ್ರ ಮೋದಿ ರಾಮೇಗೌಡ ಕೆ ಎಂ ರಾಮೇಗೌಡ ಕೌರ್ಗಾನಹಳ್ಳಿ ಕೌರ್ಗಾನಹಳ್ಳಿ. ಈಗಿನ ಸರ್ಕಾರದ ಬಗ್ಗೆ ಪ್ರಧಾನಮಂತ್ರಿಗಳ ಬಗ್ಗೆ ನರೇಂದ್ರ ಮೋದಿ ಬಗ್ಗೆ ಮತ್ತು ಈಗಿನ ಎಂ ಪಿಗಳ ಬಗ್ಗೆ ಮತ್ತು ಈಗಿನ ರಾಜ್ಯ ಸರ್ಕಾರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿರ್ತದೆ? ನಾವು ಅಂದ್ಕೊಂಡಿರೋದು ಅಷ್ಟಪ್ಪ, ನಾನು ಇನ್ನು ಬೇರೆ ಏನು ನಾನು ಇದು ಮಾಡೋಲ್ಲ. ಯಾರಿಗೆ ಅಂತ? ಬಿ ಜೆ ಪಿಗೆ ಹಾಕೋಣ ಅಂತ. ಬಿಜೆಪಿಯನ್ನು ಯಾರು ಮುಖವಾಡ ನೋಡಿ ಹಾಕ್ತಾ ಇದ್ದೀರಾ? ಯಾರನ್ನಾಗಲಿ ಸ್ಥಳೀಯವಾಗಿ ನಿಮ್ಮ ಗೊತ್ತಿರೋರು ಎಂ ಪಿ ಆಗಿ ಬರ್ಬೇಕಾ ಇಲ್ಲ ಯಾರಾದ್ರೂ ಆಗ್ಲಿ ಮೋದಿ ಬಗ್ಗೆ ನೀವು ಮಾತಾಡ? ಯಾರಾದ್ರೂ ಬರ್ಲಿ ಕೆ ಎಸ್ ಮುನಿಯಪ್ಪನ ತಳ್ಳಬೇಕು ಅಂತ ನಮ್ಮ ಮನಸ್ಸಿನಾಗ ಅಜಪ್ಪ, ಅಷ್ಟು ಮಾತ್ರ ಅಜಪ್ಪ. ಇದೇನು ದೇವ್ರಾಣಿ ನಾನೇನು ಸುಳ್ಳೇ ಇರೋದಲ್ಲ, ಅಷ್ಟು ಮಾತ್ರ ನಾವು ಅಂದ್ಕೊಂಡಿದ್ದೀವಿ. ನರೇಂದ್ರ ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾವು ಬರ್ಲಿ, ಇನ್ನು ಬಿ ಜೆ ಪಿ ಯಾವಾಗ ಬಂತು ಅವಾಗ ಅವನು ಬರಲೇ ಬರ್ತಾರೆ. ಅಭಿಪ್ರಾಯ ಅವರ ವೈಖರಿ ಕಾರ್ಯ ವೈಖರಿ ಅದೇ, ಯಾವಾಗ ಬಿ ಜೆ ಪಿ ಬಂತು ಅವಾಗ ನರೇಂದ್ರ ಮೋದಿನೇ ಪ್ರಧಾನಮಂತ್ರಿ ಆತಾನಲ್ಲ. ಈಗ ಮುಂದಕ್ಕೆ 2019ಕ್ಕೆ ಏನ್ ಹೇಳ್ತೀರಾ? ಅವರೇ ಮುಂದುವರಿಯಲಿನ ಅವರೇ ಮುಂದುವರಿಯುತ್ತೆ ಮೇಲು ಮುನ್ರಾಜ್ ಅಂತ ಉಲ್ಕೂರು. ಹತ್ತೊಂಬತ್ತಕ್ಕೆ ಸೆಂಟ್ರಲಲ್ಲಿ ಬಿ ಜೆ ಪಿ ಇದ್ರೇ ವಾಸೆ, ಈಗಿರೋ ನಮ್ಮ ಸಮಸ್ಯೆಗಳಲ್ಲಿ ಬಿ ಜೆ ಪಿ ಇದ್ರೇ ಚೆನ್ನಾಗಿ ಆಡಳಿತ ಮಾಡುತ್ತೆ. ಜನಗಳು ಗಮನಿಸಿರೋದು ಇವಾಗ 5 ವರ್ಷದಿಂದಾನು ಅವ್ರು ಮಾಡಿದಷ್ಟು ಯಾರು ಮಾಡಿಲ್ಲ ಇಷ್ಟೊತ್ತಿಗೆ, ಮೋದಿ ಅವ್ರ ಸರ್ಕಾರನೇ ಇರಬೇಕು ಅಂತ. ಈಗ ಒಂದು ವೇಳೆ ಈಗ ಇನ್ನ ಎಂ ಪಿ ಕ್ಯಾಂಡಿಡೇಟ್ ಅನ್ನ ಇದು ಮಾಡಿಲ್ಲ, ಡಿಕ್ಲೇರ್ ಮಾಡಿಲ್ಲ, ಯಾವುದೇ ಆಗಲಿ ಅವರು ಯಾವ ಪಕ್ಷ ಯಾರು ನಿಲ್ಲಿಸಿದ್ರು ಅವ್ರಿಗೆ ನಾವು ಓಟ್ ಮಾಡ್ತೀವಿ ಅಂತ ಬಿ ಜೆ ಪಿ ಅವ್ರಿಗೆ. ಬಿ ಜೆ ಪಿ ಅಂದ್ರೆ ಈಗಿನ ಮೊನ್ನೆ ನಡೆದಂತಹ ಒಂದು ಸೈನಿಕರ ಮೇಲೆ ಅತ್ಯಾಕಾಂಡ ಹುತಾತ್ಮರಾದಂತ ಸೈನಿಕರ ಅತ್ಯಾಕಾಂಡ ಇರ್ಬೋದು, ಇದಕ್ಕೆಲ್ಲ ಸಮರ್ಥ ನಾಯಕ ಅಂತ ನೀವು ನಿಮ್ಮಲ್ಲಿ ಮನಸ್ಸಲ್ಲಿ ಇದೆಯಾ? 2019 ಮುಂದೆ ಅವ್ರಿಗೆಲ್ಲ ತಕ್ಕ ಉತ್ತರ ಕೊಡ್ತಾರೆ ಅಂತ ನಿಮ್ಗೆ? ಅವರೇ ನರೇಂದ್ರ ಮೋದಿನೇ ಒಳ್ಳೆ ನಾಯಕ ಅಂತ ಸೆಂಟ್ರಲ್ ಅಲ್ಲಿ ಆಡಳಿತ ಮಾಡಕ್ಕೆ ಅವರೇ ಸರಿ ಅಂತ. 20 ವರ್ಷಗಳಿಂದ ಸುಮಾರು 40 ವರ್ಷಗಳಿಂದ ಎಂ ಪಿ ಆದಂತ ನಮ್ಮ ಕೆ ಎಚ್ ಮುನಿಯಪ್ಪ ಅವರ ಕಾರ್ಯವೈಖರಿ ನಿಮ್ಮ ಅದ್ರ ಬಗ್ಗೆ ನಿಮ್ಗೆ? ಇಲ್ಲ ಇಲ್ಲ, ಅವ್ರಿಗೆ ನಾವು ಆಗ್ತಾನೆ ಇರಲಿಲ್ಲ, ಹಾಕೋದು ಇಲ್ಲ, ಓಟುಗಳು ಸಾಕು. ಅವರು ಹಾಕಿದ್ದೀವಿ 10-15 ವರ್ಷ ಹಾಕಿ ಅವ್ರ ವ್ಯವಹಾರ ಎಲ್ಲ ನೋಡಿದ್ದೀವಿ, ಏನು ಮಾಡಿಲ್ಲ ನಮ್ಮ ಡಿಸ್ಟಿಕ್ಗೆ. ಅವ್ರು ಏನು ಮಾಡಿಲ್ಲ, ಏನೋ ಅವ್ರ ಪಾಡ ಅವ್ರು ಮಾಡ್ಕೊಂಡು ಹೋಗಿದ್ದಾರೆ. ನಾವಿನ್ನು ವಿಧಿ ಇಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಮುಖ ನೋಡ್ಕೊಂಡು ಕಾಂಗ್ರೆಸ್ ಮುಖ ನೋಡಿಕೊಂಡು ಒಂದು 15-20 ವರ್ಷ 20 ವರ್ಷವರೆಗೂ ಹಾಕಿದ್ದೀವಿ, ಆಮೇಲೆ ಇವಾಗ ಇಲ್ಲ 10 ವರ್ಷದಿಂದ. ಸೆಂಟ್ರಲಲ್ಲಿ ಅವರೇ ನರೇಂದ್ರ ಮೋದಿನೇ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅಂತ ನಮ್ಮ ಅಭಿಪ್ರಾಯ. ನಾವು ಅವ್ರನ್ನೇ ಮಾಡೋಣ ಅಂತ ಒಬ್ರಿಗೊಬ್ರು ಹೇಳ್ಕೊಂಡು ಅವ್ರನ್ನೇ ಮಾಡ್ತೀವಿ ಅಂತ ನನ್ನ ನೆಚ್ಚಿಕೆ. ಯಾರು ಆಗ್ಲಿ ನಮ್ಮ ಅವರು ಇವ್ರ ಅಂತ ಹೇಳಕ್ಕಾಗಲ್ಲ ನಾವು ರಾಜಕೀಯ ಅಲ್ಲ. ಈಗಿನ ನೀವು ವಿದ್ಯಮಾನಗಳು ನೋಡಿದಾಗ ಒಂದು ಜನಪ್ರಿಯ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಅಂದ್ರೆ ಯಾರು ಕರೆಕ್ಟ್ ಆಗಿ ನಡ್ಕೊಂತಾರೆ ನಮ್ಮ ಜನಕ್ಕೆ ಸೌಲಭ್ಯ ಯಾರು ಕೊಡ್ತಾರೋ ಅವ್ರು ಆದ್ರೆ ಬೆಸ್ಟ್ ಅಂತ ನಾವೆಲ್ಲ ಅದೆಲ್ಲ ಬೇರೆ ಎಲ್ಲ ಹೇಳಕ್ಕಾಗಲ್ಲ. ಮಾ ಪೇರ್ ಬಜ್ಜಪ್ಪ, ಕನ್ನಡ ಸಿದ್ದಾರ್ಜಿನ್ ಸಿದ್ದಾರ್ಜಿನ್ ಗುಟ್ಟಳ್ಳಿನೇ. ಏನ್ ಚಪ್ತಾರ మా అభిప్రాయంలో వచ్చి పేద సాధకి కాంగ్రెస్ ఏమి సేయం లేదు చెప్తారే కానీ అంతా మోసం పనులే. మా అభిప్రాయం మేము కాంగ్రెస్లో ఉన్నాం మొదలు సుమారు ఉండి ఇప్పుడు 20 ఏళ్ళు ఇంకా మేము కాంగ్రెస్ ఇస్పెట్టి బీజేపీలోకి వచ్చినాము. నరేంద్ర మోడీ వాళ్ళు ప్రతి ఒక్కటి సాయం చేస్తా ఉన్నారు, జనాలు అనుకునేది ఏమిటి చేయలేదు అనేది, కానీ జనాలు తెలీదు మనం చేస్తూ ఉన్నారు. సెంట్రల్ రాజకీయ నాయకులు తినేస్తూ ఉన్నారు. మా అభిప్రాయం అంతా బీజేపీకే, మా సూపర్ సెలవు మేము బాధ్యత. మాకి నరేంద్ర మోడీ వస్తే మంచిది మాకి. మా సౌకర్యాలంతా కొన్ని కొన్ని అంతా మాకి బీజేపీ మాకు సూపర్ సెలవు పేద సాధకి. రాకేష్ అంత నన్న హెసరు, నంది కేజీఎఫ్. ముందిన కాలదల్లి బరబేకంద్రె కాంగ్రెస్ బరబేకు, ಯಾಕಂದರೆ ನಮ್ಮ ದೇಶ ತುಂಬ ಹಿಂದೆ ಹೋಗ್ತಾ ಇದೆ. ಪ್ರೆಸೆಂಟು ನಾವು ತುಂಬ ಕಷ್ಟದಲ್ಲಿ ಇದ್ದೀವಿ.
ಪ್ರೆಸೆಂಟ್ ನೆಕ್ಸ್ಟು ಕಾಂಗ್ರೆಸ್ಸೇ ಬರಬೇಕು. ಕಾಂಗ್ರೆಸ್ ಬಂದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಹಂಗಂದರೆ ಇವಾಗ ನನ್ನ ಅಭಿಪ್ರಾಯ ಬಂದು ನನ್ನ ಮೈಂಡ್ ಫಿಕ್ಸರ್ ಬಂದು ಕಾಂಗ್ರೆಸ್. ನಾನು ಬಂದು ಎವ್ರಿ ಟೈಮ್ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀನಿ. ಅದು ಡೆವಲಪ್ಡ್ ಆಗಬೇಕಂದ್ರೆ ಯಾವುದು ಬಂದ್ರೂ ಓಕೆನೆ. ನಮ್ಮ ಇದು ನಮ್ಮ ಸಿಚುವೇಶನ್ ನೆಕ್ಸ್ಟ್ ಫರ್ದರ್ ನಾವು ಚೆನ್ನಾಗಿರ್ಬೇಕು. ಮಂತ್ರಿಗಳ ಕಾರ್ಯವೈಖರಿ ಹೆಂಗಿದೆ? ಪರವಾಗಿಲ್ಲ ಸರ್, ಬಿಜೆಪಿ ಪರವಾಗಿಲ್ಲ. ಅಂತ ಮೋದಿ ಕೋರಾಡ್ತಾಂಡ ಇದು ಇನ್ನಂಗ ಕದ ಮನ ಕಾಪಾಡ್ತಾಂಡದ ಏನ ಮೋದಿ ಅಂತ. ನಾ ಪೇರು ಎಂ ಸ್ವಾಮಿ. ಮೋದಿ ಇವ್ರು ಅಂದ್ರೆ ಕಾಪಾಡ್ಬೇಡ ಇಂತ ದೇಶ ಅಂತ. ಎಸ್ ಸಂಕೋಡಪ್ಪ ವ್ಯವಸಾಯ ಮಾಡ್ತಾ ಇದ್ದೀವಿ. ಅವ್ರನ್ನ ಕೇಂದ್ರ ಸರ್ಕಾರಕ್ಕೆ ಅವ್ರನ್ನೆಲ್ಲ ಎಲ್ಲ ಸೂಟ್ ಮಾಡಬೇಕು. ಪಾಕಿಸ್ತಾನ ಓಡ್ಬೇಕು. ನಾವು ಹೇಳ್ತೇವೆ ಮತ್ತೆ ಸರ್ಕಾರ ಮೋದಿನೇ ಬರಬೇಕು. ಮೋದಿ ಬಂದಿದ್ರೆ ಹಾಳಾಗಿ ಹೋಗ್ಬಿಡ್ತದೆ, ಸರ್ಕಾರ ಹೋಗ್ಬಿಡ್ತದೆ ಹಾಳಾಗಿ. ಹಾಂ, ಮೋದಿ ಬರಬೇಕು. ಹೌದು.